ರೋಹಿಣಿ ಸಿಂಧೂರಿಯಾಗೆ ರೂಪಾ ನಡುವಿನ ಫೈಟ್ ಏನಿದೆ ಅದು ತಾರಕಕ್ಕೇರಿದೆ. ರೋಹಿಣಿ ರೂಪಾ ಜಟಾಪಟಿಯಿಂದ ಸರ್ಕಾರಕ್ಕೂ ಕೂಡ ಮುಜುಗರ ಉಂಟಾಗಿದೆ. ಅಧಿಕಾರಿಗಳ ಬೀದಿ ಕಾಳಗವನ್ನು ಗಂಭೀರವಾಗಿ ಈಗಾಗಲೇ ಸರ್ಕಾರ ಪರಿಗಣಿಸಿದೆ. ಸಿಎಸ್ವಿಯಿಂದ ವಿವರವನ್ನ ಪಡೆದಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು. ಈಗಾಗಲೇ ಸಿಎಸ್ಗೆ ಕೂಡ ಸೂಚನೆಯನ್ನ ನೀಡಲಾಗಿದೆ, ವರದಿಯನ್ನು ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಬೀದಿ ಜಗಳಕ್ಕೆ ಇಳಿದವರ ವಿರುದ್ಧ ಸರ್ಕಾರದಿಂದ ಇವತ್ತೇ ಕ್ರಮ ಆಗುತ್ತಾ? ಅಧಿಕಾರಿಗಳ ನಡೆ ಬಗ್ಗೆ ಈಗ ಸರ್ಕಾರದ ಮಟ್ಟದಲ್ಲಿ ಮಹತ್ವದ ಚರ್ಚೆ ಆಗ್ತಾ ಇದೆ. ಸಂಪುಟ ಸಭೆಯಲ್ಲೂ ಕೂಡ ಅಧಿಕಾರಿಗಳ ಕಾಳಗದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಇವರಿಗೆ ಕಡ್ಡಾಯ ರಜೆ ಅಥವಾ ಸ್ಥಳ ತೋರಿಸದೆ ವರ್ಗಾವಣೆ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಗಮನಿಸಬಹುದು, ಇಬ್ರು ಮಹಿಳಾ ಅಧಿಕಾರಿಗಳು ದೂರು ಹಾಗೆ ಪ್ರತಿದೂರನ್ನ ಕೊಟ್ಟಿದ್ದಾರೆ. ಹಾಗಾಗಿ ಸರ್ಕಾರ ಒಂದು ಕಡೆ ಇದನ್ನ ಗಂಭೀರವಾಗಿ ಪರಿಗಣಿಸಿದೆ. ಈಗಾಗಲೇ ಅರಗ ಜ್ಞಾನೇಂದ್ರ ಹಾಗೆ ಸಿಎಂ ಬಸವರಾಜ ಬೊಮ್ಮಾಯಿ ಫ್ರೀಡಂ ಆಪಲ್ ಕಲ್ತು ಟೆರಾಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಟೆರಾಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಇವರು ಕೂಡ ಗರಂ ಆಗಿದ್ದಾರೆ ಈ ಇಬ್ಬರು ಮಹಿಳಾ ಅಧಿಕಾರಿಗಳ ಈ ಆರೋಪ ಪ್ರತ್ಯಾರೋಪಕ್ಕೆ ಸಂಬಂಧಪಟ್ಟಂತೆ. ಇಬ್ಬರು ಕೂಡ ಒಂದು ರೀತಿ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಕಾನೂನು ಸಚಿವ ಮಾಧುಸ್ವಾಮಿ ಅವರು ಕೂಡ ಇದರ ಬಗ್ಗೆ ರಿಯಾಕ್ಟ್ ಮಾಡಿದ್ರು. ಇದನ್ನ ಗಂಭೀರವಾಗಿ ನಾವು ಪರಿಗಣಿಸ್ತೀವಿ. ಇಲ್ಲಿ ತನಕ ಅದು ವೈಯಕ್ತಿಕ ವಿಚಾರ ಅಂತ ಹೇಳಿ ನಾವು ಯಾರು ಕೂಡ ರಿಯಾಕ್ಟ್ ಅನ್ನು ಮಾಡಿರಲಿಲ್ಲ ಅನ್ನುವಂತ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಹಾಗಾಗಿ ಈಗ ಸಿಎಸ್ ನಿಂದ ವರದಿಯನ್ನ ಪಡೆದುಕೊಳ್ತಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು. ಹಾಗಾಗಿ ಯಾವ ರೀತಿಯ ಕ್ರಮಕ್ಕೆ ಸರ್ಕಾರ ಮುಂದಾಗುತ್ತೆ ಅನ್ನೋದನ್ನ ಈಗ ಸದ್ಯಕ್ಕಂತೂ ಕಾದು ನೋಡಬೇಕು. ಇಬ್ಬರು ಕೂಡ ದೂರು ಪ್ರತಿ ದೂರನ್ನ ಕೊಟ್ಟಿದ್ದಾರೆ. ಸರ್ಕಾರದ ಮುಂದಿನ ನಡೆಯ ಬಗ್ಗೆ ಈಗ ಕುತೂಹಲ ಇದೆ. ರೋಹಿಣಿ ಸಿಂಧೂರಿ ಹಾಗೂ ಡಿ ರೂಪಾ ಬೀದಿ ರಂಪಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಅಧಿಕಾರಿಗಳಿಗೂ ರಾಜ್ಯ ಸರ್ಕಾರದಿಂದ ನೋಟಿಸ್ ಜಾರಿ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಸಿಬ್ಬಂದಿ ಮತ್ತು ಆಡಳಿತ ಇಲಾಖೆಯಿಂದ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಸರ್ಕಾರದ ಅಧೀನ ಕಾರ್ಯದರ್ಶಿ ಜೇಮ್ಸ್ ತರಾಕ್ನಿಂದ ನೋಟಿಸ್ ಅನ್ನ ನೀಡಲಾಗಿದೆ. ಮಾಧ್ಯಮಗಳ ಮುಂದೆ ಹೋಗದಂತೆ ಖಡಕ್ ಸೂಚನೆಯನ್ನ ಈಗ ಇಬ್ಬರು ಅಧಿಕಾರಿಗಳಿಗೆ ನೀಡಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ರೋಹಿಣಿ ಸಿಂಧೂರಿ ಹಾಗೂ ಡಿ ರೂಪಾ ಅವರ ಈ ಬೀದಿ ರಂಪಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಬ್ಬಂದಿ ಮತ್ತು ಆಡಳಿತ ಇಲಾಖೆಯಿಂದ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಸರ್ಕಾರದ ಅಧೀನ ಕಾರ್ಯದರ್ಶಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಮಾಧ್ಯಮಗಳ ಮುಂದೆ ಹೋಗದಂತೆ ಖಡಕ್ ಸೂಚನೆ ನೀಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ರಾಘವೇಂದ್ರ, ಗಮನಿಸಬೇಕು, ಇಬ್ಬರು ಮಹಿಳಾ ಅಧಿಕಾರಿಗಳ ಈ ಬೀದಿ ರಂಪಾಟದಿಂದ ಸರ್ಕಾರಕ್ಕೆ ಮುಜುಗರ ಉಂಟಾಗ್ತಾ ಇದೆ. ಸರ್ಕಾರವು ಕೂಡ ಕಠಿಣ ಕ್ರಮಕ್ಕೆ ಮುಂದಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಈಗ ಇಬ್ಬರಿಗೂ ಕೂಡ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ನೋಟಿಸ್ ನಲ್ಲಿ ಯಾವ ಅಂಶವನ್ನು ಉಲ್ಲೇಖ ಮಾಡಲಾಗಿದೆ ರಾಘವೇಂದ್ರ? ಇನ್ನಷ್ಟೇ ಮತದಾರ್ಥವಾಗಿ ಸರ್ಕಾರ ಇದೀಗ ದಿಟ್ಟ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥದ್ದು ಏನು, ಇಬ್ಬರು ಐಪಿಎಸ್ ಮತ್ತೆ ಒಬ್ಬರು ಐಎಎಸ್ ಅಧಿಕಾರಿಯ ನಡುವಿನ ಏನು ಬೀದಿ ರಂಪಾಟ ಆಯಿತು, ಇಡೀ ರಾಜ್ಯಾದ್ಯಂತ ಗಮನ ಸೆಳೆದಿತ್ತು. ಜೊತೆಗೆ ಸರ್ಕಾರಕ್ಕೂ ಸಹ ಸಾಕಷ್ಟು ಮುಜುಗರ ಇಬ್ಬರ ಜಗಳದಿಂದ ಆಗಿತ್ತು. ಹೀಗಾಗಿ ಕೂಡಲೇ ನಿನ್ನೆ ಕ್ಯಾಬಿನೆಟ್ ಸಭೆಯಲ್ಲೂ ಸಹ ಈ ಬಗ್ಗೆ ಗಂಭೀರವಾಗಿ ಚರ್ಚೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಈಗ ಸಿಬ್ಬಂದಿ ಮತ್ತೆ ಆಡಳಿತ ಇಲಾಖೆಯಿಂದ ಇದೀಗ ಇಬ್ಬರಿಗೂ ಸಹ ಒಂದು ಖಡಕ್ ಸೂಚನೆ ಮತ್ತೆ ಒಂದು ನೋಟಿಸ್ ಅನ್ನು ಸಹ ಸರ್ವ್ ಮಾಡಿರ್ತಕ್ಕಂಥದ್ದು. ನಿಮ್ಗೋಸ್ಕರ ಒಂದು ಸೂಕ್ತವಾಗಿರ್ತಕ್ಕಂಥ ವೇದಿಕೆ ಇದೆ, ಆ ವೇದಿಕೆಯನ್ನು ಬಿಟ್ಟು ನೀವು ಮಾಧ್ಯಮಗಳ ಮುಂದೆ ಯಾಕೆ ಹೋಗಿದ್ರಿ? ಇದರಿಂದ ಸರ್ಕಾರಕ್ಕೆ ಭಾರಿ ಮುಜುಗರವಾಗಿದೆ. ಹೀಗಾಗಿ ಭಾರತೀಯ ಸೇವಾ ನಿಯಮಗಳೇನಿದೆ ಅದನ್ನ ನೀವು ಉಲ್ಲಂಘನೆ ಮಾಡಿದ್ದೀರಾ. ಹೀಗಾಗಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಸಹ ನೀವು ಮಾಧ್ಯಮಗಳ ಮುಂದೆ ಆಗಲಿ ಅಥವಾ ಸೋಷಿಯಲ್ ಮೀಡಿಯಾವನ್ನು ಸಹ ಬಳಸ್ಕೊಳ್ಬಹುದು ಅನ್ನೋ ರೀತಿಯಲ್ಲಿ ಒಂದು ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿರ್ತಕ್ಕಂಥ. ಈ ಮುಖಾಂತರ ಆಗಿರ್ತಕ್ಕಂತಹ ಡ್ಯಾಮೇಜ್ ಅನ್ನ ಸರ್ಕಾರ ತಡೆಯೋದಕ್ಕೆ ಮುಂದಾಗಿದೆ. ಆದ್ರೆ ಎಷ್ಟರ ಮಟ್ಟಿಗೆ ಇದು ಯಶಸ್ವಿ ಆಗುತ್ತೆ? ಯಾಕಂದ್ರೆ ಸಿ ಎಸ್ ಅವರು ವಾರ್ನಿಂಗ್ ಕೊಟ್ಟರು, ಸಿಎಂ ಅವರು ಸಹ ಹೇಳಿದ್ರು, ಗೃಹ ಸಚಿವರು ಸಹ ಹೇಳಿದ್ರು ಸಹ, ಇಬ್ಬರು ಸಹ ಮಾಧ್ಯಮಗಳ ಮುಂದೆ ಬಂದು ಪದೇ ಪದೇ ಮಾತನಾಡ್ತಾ ಇದ್ರು. ಈ ನಿಟ್ಟಿನಲ್ಲಿ ಸಾಕಷ್ಟು ಮುಜುಗರ ಮತ್ತು ವಿಪಕ್ಷಗಳಿಂದ ಟೀಕೆಗೂ ಸಹ ಸರ್ಕಾರ ಗುರಿಯಾಗಿತ್ತು. ಹೀಗಾಗಿ ಇದೀಗ ಕೂಡಲೇ ಭಾರತೀಯ ಸೇವಾ ನಿಯಮಗಳ ಉಲ್ಲಂಘನೆಯ ಅಡಿಯಲ್ಲಿ ಅವರಿಗೆ ಒಂದು ನೋಟಿಸ್ ಅನ್ನ ಇಶ್ಯೂ ಮಾಡಿರ್ತಕ್ಕಂಥದ್ದು. ದಿನಶ್ರೀ ರಾಘವೇಂದ್ರ, ಇಲ್ಲಿ ದೂರು ಪ್ರತಿ ದೂರು ಕೂಡ ದಾಖಲಾಗಿದೆ. ಒಂದ್ ಕಡೆ ಈಗ ನೋಟಿಸ್ ಕೂಡ ಜಾರಿ ಆಗಿರೋದ್ರಿಂದ ನೀವ್ ಹೇಳಿದ ಪ್ರಕಾರ ಯಾವ ರೀತಿಯ ಕ್ರಮಕ್ಕೆ ಮುಂದಾಗುತ್ತೆ ಅನ್ನೋದನ್ನ ಗಮನಿಸಬೇಕಾಗತ್ತೆ. ಒಂದ್ ಕಡೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹಾಗೆ ಅರಗ ಜ್ಞಾನೇಂದ್ರ ಅವರು ಕೂಡ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಎಲ್ಲಾದ್ರೂ ಅವರಿಗೆ ಕಡ್ಡಾಯ ರಜೆಯನ್ನ ಘೋಷಣೆ ಮಾಡಬಹುದು ಅಥವಾ ವರ್ಗಾವಣೆ ಮಾಡುವಂತ ಸಾಧ್ಯತೆಗಳೇನಾದ್ರೂ ಇದೆಯಾ ಅಂತ? ಖಂಡಿತವಾಗ್ಬಹುದು. ಈಗಾಗಲೇ ಸರ್ಕಾರ ಸಹ ಇದ್ರ ಬಗ್ಗೆ ಚಿಂತನೆಯನ್ನ ಮಾಡ್ತಕ್ಕಂಥದ್ದು. ಇವರಿಗೆ ಒಂದು ಬುದ್ಧಿಯನ್ನ ಕಲಿಸಬೇಕು, ಇವರಿಗೆ ಬುದ್ಧಿ ಕಲಿಸಿದ್ರೆ ಮಿಕ್ಕರು ಸಹ ಬುದ್ಧಿಯನ್ನ ಕಲಿತಾರೆ ಎನ್ನುವ ಮಟ್ಟದಲ್ಲಿ ಸರ್ಕಾರ ಚಿಂತನೆಯನ್ನ ಮಾಡಿದೆ. ಈ ನಿಟ್ಟಿನಲ್ಲಿ ಇಬ್ಬರನ್ನು ಕೂಡ ಸ್ಥಳ ತೋರಿಸದೆ ವರ್ಗಾವಣೆ ಮಾಡಬಹುದು, ಜೊತೆಗೆ ದೀರ್ಘಕಾಲವಾಗಿ ರಜದ ಮೇಲೆ ಇಬ್ಬರನ್ನು ಸಹ ಕಳಿಸಬಹುದು. ಈ ಮುಖಾಂತರ ಒಂದು ಪನಿಷ್ಮೆಂಟ್ ಅನ್ನ ಕೊಟ್ಟು ಇವರ ಒಂದು ಬೀದಿ ರಂಪಾಟಕ್ಕೆ ಬ್ರೇಕ್ ಹಾಕುವ ಸಾಧ್ಯತೆಗಳು ಸಹ ಅಧಿಕವಾಗಿದ್ದಾವೆ. ಇವತ್ತು ಅಥವಾ ನಾಳೆ ಒಳಗಾಗಿ ಈ ಆದೇಶ ಹೊರಬೀಳುತ್ತೆ ಅಂತ ಹೇಳೋದಕ್ಕಾಯ್ತಿಲ್ಲ. ಇನ್ನಷ್ಟು ಥ್ಯಾಂಕ್ ಯು ರಾಘವೇಂದ್ರ. ಫ್ರೀಡಂ ಆಪಲ್ ಕಲ್ತು ಟೆರಾಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಟೆರಾಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.